राज्य यद्यूरपन बोमायवर नायकत्व राज्य जन मेच्चिदारे अति हेच्चिन मतगळन्नु भारतीय जनता पक्ष कमल गुर्तिगे कुमार बंगारप्पनवरिगे विशेषवागि प्रवेशिसुव अवकाशवन्न तम्मेल्लर मूलक अवरिगे अवकाश माडिकोड्तीनि अंत भरोसे मेरेगे नानु कूड तम्मन्न बेंबलिसुत्ता इद्देने ಕಳಕಳಿಯ ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್ ಜೈ ನಮ್ಮ ದೇಶಕ್ಕೆ ದೇಶದ ಹೊರಗಡೆನೂ ಶತಂತ್ರ ಪಕ್ಷ ಇವತ್ತು ಈ ಭಾರತ ದೇಶದಲ್ಲಿ ಈ ರಾಷ್ಟ್ರವನ್ನು ಆ ಕಾರಣಕ್ಕಾಗಿ ಇವತ್ತು ಯಾವ ರಾಜ್ಯದ ಅನೇಕ ಭಾಗಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಆಡಳಿತವನ್ನು ಮಾಡ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವತ್ತು ಆಡಳಿತವನ್ನು ಮಾಡ್ತಾ ಇದೆ. ಈಗ ನಮ್ಮ ಸ್ವರ್ಭ ತಾಲೂಕಿನ ಮಟ್ಟಿಗೆ ಹೇಳೋದಾದ್ರೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಮುಖ್ಯವಾಗಿ ಬೇಕಾಗಿರತಕ್ಕಂತದ್ದು ನಮಗೆ ವ್ಯವಸಾಯಕ್ಕೆ ನೀರು ಬೇಕು. ಆ ನೀರಿಗಾಗಿ ಇದರಲ್ಲಿ ಮೊದಲನೇ ನೀರಾವರಿ ಯೋಜನೆ ದಂಡಾವತಿ ಮೂಡಿ ಏತ ನೀರಾವರಿ ಯೋಜನೆಯಿಂದನು ಕೂಡ ವರದಾ ಮತ್ತು ದಂಡಾವತಿ ಏನು ನದಿಗಳಿಂದ ನೀರು ಹರಿದು ಹೋಗುತ್ತೆ. ಅದಕ್ಕೆ ಕಟ್ಟೆಯನ್ನು ಹಾಕಿ ಅಣೆಕಟ್ಟೆಯನ್ನು ಹಾಕಿ ಮಳೆಗಾಲದಲ್ಲಿ ಆ ಸಂಪೂರ್ಣವಾಗಿರತಕ್ಕಂತ ನೀರನ್ನ ನಮ್ಮ ಆನೋಡಿ ತೋಟವನ್ನ ತೆಂಗಿನ ತೋಟವನ್ನ ಈ ತರ ತೋಟಗಳನ್ನು ಮಾಡಿ ಇವತ್ತು ವ್ಯವಸಾಯವನ್ನ ನಾವು ಇವತ್ತು ಸರ್ಬ ತಾಲೂಕಿನಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ತಾಲೂಕಿನಿಂದ ಹೊರದು ಹೋಗತಕ್ಕಂತ ಮೂಡಿ ಏತ ನೀರಾವರಿ ಯೋಜನೆಯಿಂದನೂ ಕೂಡ ವರದಾ ಮತ್ತು ದಂಡಾವತಿ ಏನು ನದಿಗಳಿಂದ ನೀರು ಹರಿದು ಹೋಗುತ್ತೆ. ಅದಕ್ಕೆ ಕಟ್ಟೆಯನ್ನು ಹಾಕಿ ಅಣೆಕಟ್ಟೆಯನ್ನು ಹಾಕಿ ಮಳೆಗಾಲದಲ್ಲಿ ಆ ಸಂಪೂರ್ಣವಾಗಿರತಕ್ಕಂತ ನೀರನ್ನ ನಮ್ಮ ಆನೋಡಿ ನಮ್ಮ ದೇಶಕ್ಕೆ ದೇಶದ ಹೊರಗಡೆನೂ ಶತಂತ್ರ ಪಕ್ಷ ಇವತ್ತು ಈ ಭಾರತ ದೇಶದಲ್ಲಿ ಈ ರಾಷ್ಟ್ರವನ್ನು ಆ ಕಾರಣಕ್ಕಾಗಿ ಇವತ್ತು ಯಾವ ರಾಜ್ಯದ ಅನೇಕ ಭಾಗಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಆಡಳಿತವನ್ನು ಮಾಡ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವತ್ತು ಆಡಳಿತವನ್ನು ಮಾಡ್ತಾ ಇದೆ. ಈಗ ನಮ್ಮ ಸ್ವರ್ಭ ತಾಲೂಕಿನ ಮಟ್ಟಿಗೆ ಹೇಳೋದಾದ್ರೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ನಮಗೆ ವ್ಯವಸಾಯಕ್ಕೆ ನೀರು ಬೇಕು. ಆ ನೀರಿಗಾಗಿ ಇದರಲ್ಲಿ ಮೊದಲನೇ ನೀರಾವರಿ ಯೋಜನೆ ದಂಡಾವತಿ ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪನವರನ್ನ ಮತ್ತು ಬೊಮ್ಮಾಯಿಯವರ ನಾಯಕತ್ವವನ್ನ ಈ ರಾಜ್ಯದ ಜನ ಮೆಚ್ಚಿದ್ದಾರೆ. ಹಾಗಾದಲ್ಲಿ ಅತಿ ಹೆಚ್ಚಿನ ಮತಗಳನ್ನ ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ಕುಮಾರ ಬಂಗಾರಪ್ಪನವರಿಗೆ ವಿಶೇಷವಾಗಿ ಪ್ರವೇಶಿಸುವ ಅವಕಾಶವನ್ನ ತಮ್ಮೆಲ್ಲರ ಮೂಲಕ ಅವರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತಕಂತ ಒಂದು ಭರವಸೆ ಮೇರೆಗೆ ನಾನು ಕೂಡ ತಮ್ಮನ್ನ ಬೆಂಬಲಿಸುತ್ತಾ ಇದ್ದೇನೆ. ಕಳಕಳಿಯ ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್ ಜೈ ನನಗೆ ಗೊತ್ತಾಗ್ತಿಲ್ಲ ಇವತ್ತು ಈ ಸಂದೇಶವನ್ನ ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವರಿಗೆ ನಾ ಇವತ್ತು ಕುಮಾರ ಬಂಗಾರಪ್ಪನವರು ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ ಅಂತಕ್ಕಂಥದ್ದನ್ನ ಇವತ್ತು ನೇರವಾಗಿ ತೋರಿಸ್ಕೊಟ್ಟಿದ್ದೀವಿ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಇವತ್ತು ಚುನಾವಣೆ ಪ್ರಚಾರದ ನಮ್ಮ ಸೊರಬ ವಿಧಾನಸಭಾ ಕ್ಷೇತ್ರದ ಆನವಟ್ಟಿಯಲ್ಲಿ ನಾವಿವತ್ತು ಚುನಾವಣಾ ಪ್ರಚಾರವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಭೆಯಲ್ಲಿ ಈ ರಾಜ್ಯದ ಅಭಿವೃದ್ಧಿಯ ಹರಿಕಾರರು ಸೊರಬ ತಾಲೂಕಿನ ಶಿಕಾರಿಪುರ ಕ್ಷೇತ್ರಕ್ಕಿಂತ ಸೊರಬ ತಾಲೂಕಿನ ಅತ್ಯಂತ ಹೆಚ್ಚಿಗೆ ಪ್ರೀತಿಯನ್ನು ಪಡ್ತಕ್ಕಂಥ ಈ ತಾಲೂಕಿನ ಜನರನ್ನು ಗೌರವಿಸ್ತಕ್ಕಂಥ ಯಾರಾದರೂ ಈ ಭಾಗದಲ್ಲಿದ್ದಾರೆ ಅಂದರೆ ಅದು ನಮ್ಮ ದೇವರು ಅಂತವೇ ದೇವರು ಅಂದ್ರೆ ತಪ್ಪಾಗಲಿಕ್ಕ ಅಂತ ಮಹಾನ್ ವ್ಯಕ್ತಿ ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವರೇ. ಈ ತಾಲೂಕಿನಲ್ಲಿ ಕಳೆದ 5 ವರ್ಷಗಳಿಂದ ಇತಿಹಾಸದಲ್ಲಿ ಅಭಿವೃದ್ಧಿ ಆಗದೇ ಇರತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವರ ಆಶೀರ್ವಾದ ನಮ್ಮ ಹೆಮ್ಮೆಯ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರ ಸಹಕಾರದಿಂದ 2000 ಕೋಟಿಗಳಷ್ಟನ್ನು ಕೆಲಸವನ್ನು ಮಾಡಿ ಇವತ್ತು ತಾಲೂಕಿನ ಅಭಿವೃದ್ಧಿಯ ಹರಿಕಾರರು ಅಂತೇಳಿ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗ್ತಿರ್ತಕ್ಕಂಥ ಹಾಲಿ ಶಾಸಕರು ಆಗಿರ್ತಕ್ಕಂಥ ಈ ತಾಲೂಕಿನ ಬಾವಿಯ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಕುಮಾರ್ ಬಂಗಾರಪ್ಪನವರೇ. ವೇದಿಕೆಯ ಮೇಲಿರ್ತಕ್ಕಂಥ ನನ್ನ ಸಮಯ ಆಗಿದೆ, ಎಲ್ಲರೂ ಹೆಸರು ಹೇಳಕ್ ಹೋಗಲ್ಲ, ದಯವಿಟ್ಟು ಕ್ಷಮಿಸಬೇಕು. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಮುಖಂಡರುಗಳೇ, ಬಂದಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ,
ಅಣ್ಣ ತಮ್ಮಂದಿರೇ ಬಂದಿರತಕ್ಕಂತ ಪತ್ರಿಕಾ ಮಾಧ್ಯಮದವರೇ ಹಾಗೂ ವಿಶೇಷವಾಗಿ ಕುಮಾರ್ ಬಂಗಾರಪ್ಪನವರ ಕುಟುಂಬದವರೇ ಮೆಚ್ಚಿಗೆ ಪಾಲಕ್ಷಣ್ಣನವರು ಕೂಡ ಬಂದಿದ್ದಾರೆ ಪಾಲಕ್ಷಣ್ಣನವರೇ ಇವತ್ತು ನಾವು ಇದು ಚುನಾವಣೆ ಪ್ರಚಾರವನ್ನ ಮಾಡ್ತಾ ಇದ್ದೀವಿ ಇವತ್ತು ಬೇರೆ ಪಕ್ಷದವರು ಬಂದು ಆನವಟ್ಟಿಯಲ್ಲಿ ಸರ್ವಾದಲ್ಲಿ ತಾಳಗುಪ್ಪದಲ್ಲಿ ಕಾಂಗ್ರೆಸ್ನವರು ಚುನಾವಣೆ ಪ್ರಚಾರ ಮಾಡಿದ್ದಾರೆ ಕಾಂಗ್ರೆಸ್ನವರು ಏನು ಚುನಾವಣೆ ಪ್ರಚಾರ ಮಾಡಿದ್ದಾರೆ ಅನ್ನೋದು ಆದರೆ ಅವರು ಇಲ್ಲಿ ತನಕ ಶಾಸಕರಾಗಿ ಈ ತಾಲೂಕಿನಲ್ಲಿ ಬೇರೆ ಬೇರೆವರ ಕಂದು ಪ್ರಚಾರ ಮಾಡಿದ್ರು ಕೂಡ ಈ ತಾಲೂಕಿನ ಜನ ಅವರನ್ನು ಒಪ್ಪಲಿಲ್ಲ ಇವತ್ತು ಏನು ಮಾಡಕ್ಕೆ ಬಂದಿದ್ದಾರೆ ಗ್ಯಾರಂಟಿ ಕಾರ್ಡ್ ಹಿಡ್ಕೊಂಡು ತಾಲೂಕಿನ ಜನರನ್ನು ಮನವೊಲಿಸಕ್ಕೆ ಬಂದಿದ್ದಾರೆ ಆ ಗ್ಯಾರಂಟಿ ಕಾರ್ಡ್ಗೆ ಇವತ್ತು ವಾರಂಟಿನೇ ಇಲ್ಲ ಬರುವ 10ನೇ ತಾರೀಕಲ್ಲಿ ತಾಲೂಕಿನ ಜನರು ತೋರಿಸ್ತಾರೆ ಆ ಕಾರ್ಡ್ ಎಕ್ಸ್ಪೈರ್ ಆಗಿ ಹೋಗ್ತತಿ ಅಂತಕ್ಕಂತದ್ದು ಇವತ್ತು ನೀವು ಇದನ್ನು ಬಹಳ ವಿಶೇಷವಾಗಿ ಇಟ್ಕೊಳ್ಬೇಕು ಅವರಿಂದ ಯಾವುದೇ ಕಾರಣಕ್ಕೂ ಈ ತಾಲೂಕು ಅಭಿವೃದ್ಧಿ ಆಗೋದಿಲ್ಲ ಈ ತಾಲೂಕು ಏನು ಅಭಿವೃದ್ಧಿ ಆಗ್ತದೆ ಅನ್ನೋದಾದ್ರೆ ರೌಡಿಜಮ್ ಅಭಿವೃದ್ಧಿ ಆಗ್ತದೆ ತಾಲೂಕಿನಲ್ಲಿ ನಮ್ಮ ಶಾಸಕರಂತ ಒಂದು ಈ ಪ್ರೀತಿಯ ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರಲ್ಲ ಇವತ್ತು ಬಂದಿರತಕ್ಕಂಥ ಇಲ್ಲಿ ಎಲ್ಲ ಬೂತ್ ಅಧ್ಯಕ್ಷರುಗಳು ಪ್ರಭಾರಿಗಳು ಮುಖಂಡರುಗಳಿಗೆ ನಾವು ಹೇಳ್ತೀವಿ ನಮ್ಮ ಪಕ್ಷದ ಪರವಾಗಿ ನಾವು ಓಟು ಕೇಳೋದಕ್ಕೆ ಯಾವುದೇ ಮುಜುಗರ ಬೇಡ ಇವತ್ತು ಯಾವ ಅಭಿವೃದ್ಧಿಯನ್ನು ಇಟ್ಕೊಂಡು ಮತವನ್ನು ಕೇಳ್ತೇವೆ ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಯಾವ ಕೆಲಸಗಳಾಗಿಲ್ಲ ಅಂತಕ್ಕಂಥದ್ದನ್ನ ವಿರೋಧ ಪಕ್ಷದವರು ಕೇಳಿದ್ರೆ ನಾವು ಇಷ್ಟಿಷ್ಟುದ್ದ ಲೀಸ್ಟ್ ಮಾಡಿ ಕೊಡೋದಕ್ಕೆ ರೆಡಿ ಇದ್ದೇವೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾವ ಕೆಲಸಗಳಾಗಿಲ್ಲ ನಮ್ಮ ಹೆಮ್ಮೆಯ ಸಂಸದರಾಗಿರ್ತದ ಬಿ ವೈ ರಾಘವೇಂದ್ರ ಅವರು ಏನು ಕೆಲಸ ಮಾಡಿಲ್ಲ ಅಂತೇಳಿ ಇವತ್ತು ಕೇಳಿ ವಿರೋಧ ಪಕ್ಷದವರು ನಾವು ಕೊಡೋದಕ್ಕೆ ಸಿದ್ಧರಿದ್ದೇವೆ ಇವತ್ತು ಯಾವ ಕೆಲಸ ನಮ್ಮ ಜೀವನದಲ್ಲಿ ಸೊರಬ ತಾಲೂಕಿನ ಜನರು ಯಾರಾದರೂ ಈ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣವನ್ನು ನೋಡೋಕ್ಕೆ ಸಾಧ್ಯ ಇತ್ತ ಇವತ್ತು ಒಂದೂವರೆ ವರ್ಷದಲ್ಲಿ ವಿಮಾನ ನಿಲ್ದಾಣವನ್ನು ಕಟ್ಟಿಸಿ ಎದುರಿಗಿಟ್ಟಿದ್ದಾರೆ ರೈಲ್ವೆ ಯೋಜನೆಗಳನ್ನು ತಂದಿಟ್ಟಿದ್ದಾರೆ ಇತಿಹಾಸದಲ್ಲಿ ನಮ್ಮ ಸ್ವತಂತ್ರ ಬಂದ ನಂತರ ಒಂದೇ ಒಂದು ರೈಲ್ವೆ ಯೋಜನೆಗಳನ್ನು ನಮ್ಮ ಜಿಲ್ಲೆಗೆ ಇರಲಿಲ್ಲ ಹಳ್ಳಿಗಳನ್ನು ತಂದಿಟ್ಟಿದ್ದಾರೆ ಹೆದ್ದಾರಿಗಳನ್ನು ಮಾಡಿದ್ದಾರೆ ಶಿಕ್ಷಣ ಸಂಸ್ಥೆಗಳನ್ನು ತಂದಿಟ್ಟಿದ್ದಾರೆ ಯಾವ ಮೆಡಿಕಲ್ ಕಾಲೇಜು ನಮ್ಮ ಜಿಲ್ಲೆಯಲ್ಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ ಇದೆ ಪ್ರವಾಸೋದ್ಯಮದಲ್ಲಿ ಇವತ್ತೇ ಹೋಗಿ ಜೋಗ ಜಲಪಾತದಲ್ಲಿ 400-500 ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅತಿ ಹೆಚ್ಚಾಗಿ ಇವತ್ತು ನಮ್ಮ ತಾಲೂಕಿನ ರೈತರಿಗೆ ನೀರಾವರಿ ಯೋಜನೆಯನ್ನು ತಂದುಕೊಟ್ಟಿದ್ದು ಯಾರು ಇದ್ರೆ ಅಭಿವೃದ್ಧಿ ಆಗಿದೆ ಸನ್ಮಾನ ಶ್ರೀಯುತ ಯಡಿಯೂರಪ್ಪನವರು ಮುಗೂರಿ ಎತ್ತ ನೀರಾವರಿ ಕಚಿನಿ ಎತ್ತ ನೀರಾವರಿ ಮೂಡಿ ಎತ್ತ ನೀರಾವರಿಗಳಂತದ್ದು ಇವತ್ತು ಶಿವಶರಣರ ನಾಡು ಶಿಕಾರಿಪುರದಲ್ಲಿ ಹೋಗಿ ನೋಡಿ ನಾವು ಯಾರು ಕೂಡ ದೆಹಲಿ ತನಕ ಹೋಗಿ ಅಕ್ಷರಧಾಮವನ್ನು ನೋಡಕ್ ಸಾಧ್ಯ ಇರಲಿಲ್ಲ ಇವತ್ತು ಇಲ್ಲಿಂದ 15-20 ಕಿಲೋಮೀಟರ್ ಆದ್ರೆ ಉಡುಗಣೆಯಲ್ಲಿ ನಮ್ಮ ಬಿ ವೈ ರಾಘವೇಂದ್ರ ಸ್ಥಾಪನೆ ಮಾಡಿದ್ದಾರೆ ಅಕ್ಷರಧಾಮದ ರೀತಿಯಲ್ಲಿ ಇವತ್ತೆ ಉಡುಗಣೆ ಅಭಿವೃದ್ಧಿ ಆಗಿದೆ ಶಿವನಪಾಲದಲ್ಲಿ ಹೋಗಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದ್ದಾವೆ ಹಾಗಾಗಿ ಇವತ್ತು ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವರು ಎಲ್ಲ ಸಮುದಾಯದರು ಒಟ್ಟಾಗಿ ಬದುಕಬೇಕು ಈ BJP ಸರ್ಕಾರದಿಂದ ಸಾಧ್ಯ ಅಂತೇಳಿ ಎಲ್ಲ ಸಣ್ಣ ಸಣ್ಣ ಸಮುದಾಯದ ನಿಗಮ ಅಭಿವೃದ್ಧಿ ನಿಗಮಗಳನ್ನು ಮಾಡಿದ್ದಾರೆ ತಿಗಳರ ನಿಗಮ ಮೇದಾರ ನಿಗಮ ಕುಂಬಾರ ನಿಗಮ ಈಡಿಗರಿಗೂ ನಾರಾಯಣ ಗುರುಗಳ ಹೆಸರಲ್ಲಿ ನಿಗಮ ಅತ್ಯಂತ ಸಣ್ಣ ಸಮುದಾಯದ ಮಡಿವಾಳ ಸಮಾಜದ ಮಡಿವಾಳ ಮಾತೃದೇವ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ದಾರೆ ಇಷ್ಟೆಲ್ಲ ಕೂಡ ಸನ್ಮಾನ್ಯತೆ ಯಡಿಯೂರಪ್ಪನವರಿದ್ದಾರೆ ಬಿ ರಾಘವೇಂದ್ರ ಕುಮಾರ್ ಬಂಗಾರಪ್ಪನವರಲ್ಲಿ ಇದಕ್ಕಿಂತ ನಮಗೆ ಓಟ್ ಕೇಳಕ್ ನಾಚಿಕೆ ಆಗ್ತದ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಇವತ್ತೇ ನಾವು ವಿಧಾನಸೌಧಕ್ಕೆ ಇವತ್ತೇ ಮೆಸೇಜ್ ಕೊಟ್ಟಿದ್ದೇವೆ 14ನೇ ತಾರೀಕು ನಾವು ಈ ತಾಲೂಕಿನ ಮಂತ್ರಿ ಮುಂದಿನ ಸರ್ಕಾರದಲ್ಲಿ ನಮ್ಮ ತಾಲೂಕಿನ ಮಂತ್ರಿ ಆಗ್ತೀವಿ ಇವತ್ತು ಹಲವಾರು ಪತ್ರಿಕೆಗಳು ಮಾಧ್ಯಮಗಳು ಚುನಾವಣೆ ಸಮೀಕ್ಷೆಗಳನ್ನು ಮಾಡಿದ್ದಾವೆ ಚಾಣಕ್ಯ ಸಮೀಕ್ಷೆ ಬಂದಿದೆ BBC ಸಮೀಕ್ಷೆ ಬಂದಿದೆ GTV ಸಮೀಕ್ಷೆ ಬಂದಿದೆ TV9 ಸಮೀಕ್ಷೆ ಬಂದಿದೆ ಎಲ್ಲ ಸಮೀಕ್ಷೆಗಳು ಮೋದಿಯವರು ಬಂದು ಹೋದ ಮೇಲೆ 130-140 ಸ್ಥಾನಗಳನ್ನು ನಾವು ಗೆಲ್ತೀವಿ ಇವತ್ತು ಮೋದಿಯವರು 23 ಕಿಲೋಮೀಟರ್ ಇವತ್ತೆ ರೋಡ್ ಶೋ ಮಾಡಿದ್ದಾರೆ ಇವತ್ತು ಮತ್ತೆ 10-20 ಸೀಟುಗಳ ನಾವು ಮೇಲೆ ಬರ್ತೀವಿ ಈ ಸರಿ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಆಪರೇಷನ್ ಇಲ್ಲ ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವರು ಎಷ್ಟು ಸರಿ ಮುಖ್ಯಮಂತ್ರಿ ಆಗಿದ್ದಾರೆ ಅಷ್ಟು ಸರಿನೂ ಆಪರೇಷನ್ ಕಮಲ ಆಗಿದೆ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಈ ಬಾರಿ ಯಾವುದೇ ಆಪರೇಷನ್ ಇಲ್ಲ ನನ್ನ ನೇತೃತ್ವದಲ್ಲಿ ಈ ಸರ್ಕಾರ BJP ಸರ್ಕಾರ ಬರ್ತದೆ ನೀವನ್ನು ನಾವು ಕಾಪಾಡ್ತೇವೆ ನೀವನ್ನು ರಕ್ಷಣೆ ಮಾಡ್ತೇವೆ ಅಂತೇಳಿ ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವರು ಹೇಳಿದ್ದಾರೆ ಇವತ್ತು ನಿನ್ನೆ ಹಲವಾರು ಸಭೆಗಳನ್ನು MP ಅವರು ಬಂದಿಲ್ಲಿ ಚುನಾವಣೆ ಪ್ರಚಾರ ಮಾಡಿದ್ದಾರೆ ಹಾಗಾಗಿ ಇವತ್ತೇ ನಿಮ್ಮೆಲ್ಲರಿಗೂ ಕೈ ಮುಗಿ ಕೇಳ್ತಕ್ಕಂಥದ್ದು ಸಮಯ ಆಯಿತು ಅಂತ ಹೇಳ್ತಾರೆ ಯಾಕಂದರೆ ಅಭಿವೃದ್ಧಿ ಬಗ್ಗೆ ಭಾಳ ಮಾತಾಡಬೇಕಾಗಿತ್ತು ಇವತ್ತೇ ಮಾತಾಡೋಕ್ಕೆ ಸಮಯ ಇಲ್ಲ ಇವತ್ತೇ ನೀವೆಲ್ಲರೂ ಸೇರಿ ಒಟ್ಟಾಗಿ
ಈ ರಾಜ್ಯದಲ್ಲಿ ಅತಿ ಹೆಚ್ಚು ಅಂತರದಿಂದ ಇವತ್ತೇ ಸರ್ಭಾ ಕ್ಷೇತ್ರವನ್ನ ಕೆಲಸ ಮಾಡಬೇಕು. ಬೇರೆಯವರು ಬರ್ತಾರೆ, ನಮಗೆ ಓಟ್ ಹಾಕಲ್ಲ, ಜನರು ನಟರನ್ನು ಕರ್ಕೊಂಡು ಅವರು ಇವರು ಕರ್ಕೊಂಡು ಭಿಕ್ಷೆ ಬಿಡೋದಕ್ಕೆ ಬರ್ತಾರೆ. ಆದ್ರೆ ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ನಂಬೇಡಿ, ರೌಡಿ ತಾಲೂಕು ಆಗೋದನ್ನ ಬಿಡಬೇಡಿ. ಇವತ್ತು ನಾವೆಲ್ಲರೂ ನಿಮಗೆ ಕೈ ಮುಗಿದು ಕೇಳ್ತಾ ಇದ್ದೀವಿ, 10ನೇ ತಾರೀಕು ಏನು ನಮಗೆ ಓಟ್ ಹಾಕೋ ದಿನ ಇದೆ, ಅವತ್ತೇ ಕ್ರಮ ಸಂಖ್ಯೆ 1-1 ಅಂತಕ್ಕಂಥದ್ದು ಬಹಳ ಮಹತ್ವ ಪಡೆದಿರ್ತಕ್ಕಂಥ ನಂಬರು. ಅದರ ಮುಂದೆ ಕುಮಾರ್ ಬಂಗಾರಪ್ಪನವರ ಹೆಸರಿರ್ತದೆ, ಅದರ ಮುಂದೆ ನಮ್ಮ ಪಕ್ಷದ ಚಿಹ್ನೆ ಕಮಲದ ಚಿಹ್ನೆ ಇರ್ತದೆ. ಅದು 1 ಓಟ್ ಕೊಟ್ಟಿದ್ದಾದ್ರೆ ಮುಂದೆ 5 ವರ್ಷ 4-5 ಸಾವಿರ ಕೋಟಿ ಹಣಗಳಷ್ಟು ತಂದು ಈ ತಾಲೂಕನ್ನ ಅಭಿವೃದ್ಧಿ ಮಾಡ್ತೇವೆ ಅಂತಕ್ಕಂಥದ್ದು. ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ, ಯಾಕೆಂದ್ರೆ ಸನ್ಮಾನ್ಯ ಶ್ರೀತ ಯಡಿಯೂರಪ್ಪ ಸಾಹೇಬರಿದ್ದಾರೆ, ಅವ್ರ ಎದುರುಗಡೆ ನಾವು ಏನ್ ಮಾತಾಡ್ಬೇಕು ಅಂತೇಳಿ ಗೊತ್ತಾಗಲ್ಲ. ಆದ್ರೂ ಕೂಡ ಇವತ್ತೇ ನಮ್ಮ ಹರಿಕಾರರಿಗೆ ನಿಮ್ಮ ಒಂದು ಮತವನ್ನು ಕೊಟ್ಟು ನಮ್ಮ ಪಕ್ಷವನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ನಿಮಗೆ ಕೈ ಮುಗಿದು ಕೇಳ್ತೇನೆ. ಮತ್ತೆ ನಮಸ್ಕಾರ, ಧನ್ಯವಾದಗಳು. ಮೋದಿಯವರಿಗೆ, ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವರಿಗೆ, ಕುಮಾರ್ ಬಂಗಾರಪ್ಪನವರಿಗೆ, ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಜಯವಾಗಲಿ. ನಮಸ್ಕಾರ, ಧನ್ಯವಾದಗಳು. ಧನ್ಯವಾದ ರಾಜು ಎಂ ತಲ್ಲೂರ್ ಅವರಿಗೆ. ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಕ್ಷೇತ್ರ ಪ್ರವಾಸಿ ಪ್ರಭಾರಿಗಳಾಗಿರ್ತಕ್ಕಂಥ ಕುಂದನ್ಜಿ ಅವರು 5 ನಿಮಿಷಗಳ ಕಾಲ ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. 5 ಮಿನಿಟ್. ವಿಧಾನಸಭಾ ಕೆ ಆಜ್ ಕೇಸ್ ವಿಶಾಲ ಜನಸಭಾ ಮೇ ಹಮಾರೆ ಮಂಡಲ್ ಕೆ ಅಧ್ಯಕ್ಷ ಶ್ರೀಯುತ್ ಪ್ರಕಾಶ್ ತಾಳ್ಗುಪ್ಪಾ ಜಿ ಔರ್ ಜಿನ್ಕೆ ಬಾರೆ ಮೇ ಉತ್ತರಾಖಂಡ್ ಮೇ ಕಭಿ ಪಡ್ತಾ ಥಾ ಸುನ್ತಾ ಥಾ ಕಿ ಕರ್ನಾಟಕ ಮೇ ಭಾರತೀಯ ಜನತಾ ಪಾರ್ಟಿ ಕೋ ಖಡೆ ಕರ್ನೆ ವಾಲೆ ಐಸೆ ಜನ ನಾಯಕ್ ಪರಮ ಆದರಣೀಯ ಯಡಿಯೂರಪ್ಪ ಜಿ ಔರ್ ಹಮಾರೆ ಇಸ್ ಕ್ಷೇತ್ರ ಕೆ ಬಹುತ್ ಹಿ ಲೋಕಪ್ರಿಯ ಜನಪ್ರಿಯ ಪ್ರತಾಪ್ಸಿ ಶ್ರೀ ಎಸ್ ಕುಮಾರ್ ಬಂಗಾರಪ್ಪ ಜಿ, ಸಮ್ಮಾನಿತ ಮಂಚ್ ಔರ್ ಇಸ್ ವಿಶಾಲ ಜನಸಭಾ ಮೇ ಉಪಸ್ಥಿತ ಸಭಿ ಬಂಧು ಔರ್ ಭಗಿನಿಯರೋ, ಆಪ್ ಸಬ್ಕಾ ಇಸ್ ಜನಸಭಾ ಮೇ ಸ್ವಾಗತ ಕರ್ತಾ ಹೂ, ಅಭಿನಂದನ್ ಕರ್ತಾ ಹೂ. ಹಮ್ ಸಬ್ ಲೋಗ್ ಅಪ್ನೇ ರಾಜ್ಯ ಕೆ ಅಂತರ್ಗತ ಅನೇಕ ಪ್ರಕಾರ ಕೆ ಪರ್ವೋ ಕೋ ಮನಾತೆ ಹೈ, ಅನೇಕ ಪ್ರಕಾರ ಕೆ ಉತ್ಸವ ಕೋ ಮನಾತೆ ಹೈ ಔರ್ ಆಜ್ ಹಮ್ ಏಕ ಐಸೆ ಉತ್ಸವ ಕೋ ಮನಾನೆ ಕೆ ಲಿಯೆ ಯಹಾಂ ಪರ್ ಉಪಸ್ಥಿತ ಹೈ, ಜೋ ಹಮಾರಿ ಲೋಕತಾಂತ್ರಿಕ ಪ್ರಣಾಲಿ ಕೋ ಮಜಬೂತ ಕರ್ತಾ ಹೈ, ಜೊ ಇಸ್ ದೇಶ ಕೋ ಇಸ್ ರಾಜ್ಯ ಕೋ ನಯಿ ದಿಶಾ ಔರ್ ದಶಾ ದೇನೆ ಕಾ ಕಾಮ ಕರ್ತಾ ಹೈ. ಇಸ್ಲಿಯೆ ಲೋಕತಂತ್ರ ಕೆ ಇಸ್ ಪರ್ವ ಪರ್ ಆಪ್ ಸಬ್ಸೆ ಬಹುತ್ ಹಿ ವಿನಮ್ರ ನಿವೇದನ ಕರ್ತಾ ಹೂ ಕಿ ಆಪ್ ಅಧಿಕ ಸೆ ಅಧಿಕ ಇಸ್ಮೇ ಸಹಭಾಗಿತಾ ಕರೆ, ಸಬ್ ಲೋಗ್ ಅನಿವಾರ್ಯ ರೂಪ ಸೆ ಮತದಾನ ಕರೆ, ಅಪ್ನೆ ಚಿತ್ ಪರಿಚಿತ ಲೋಗೋ ಕೋ ಮತದಾನ ಕರಾಯೆ, ಅಪ್ನೆ ಇಷ್ಟ ಮಿತ್ರೋ ಕೋ ಮತದಾನ ಕರಾಯೆ ಔರ್ ಇಸ್ ಲೋಕತಂತ್ರ ಕೆ ಪರ್ವ ಕೋ ಬಹುತ್ ಹಿ ಶಾಂತಿಪೂರ್ಣ ಢಂಗ ಸೆ ಸಫಲ ಬನಾನೆ ಕಾ ಹಮ್ ಸಬ್ ಲೋಗ್ ಇಸ್ಮೇ ಸಹಭಾಗಿತಾ ಕರೆ. ಭಾಯಿ ಔರ್ ಬಹನೋ, ಆಪ್ ಸಬ್ ಲೋಗ್ ಜಾನತೆ ಹೈ ಕಿ ಯಹ ಪರ್ವ ಯಹ ಚುನಾವ್ ಕೇವಲ ಕುಮಾರ ಬಂಗಾರಪ್ಪ ಜಿ ಕಾ ನಹಿ ಹೈ, ಯಹ ಚುನಾವ್ ಹಮ್ ಸಬ್ ಲೋಗೋ ಕಾ ಚುನಾವ್ ಹೈ, ಕ್ಯೂಂಕಿ ಇಸ್ ಚುನಾವ್ ಸೆ ಜುಡಾ ಹುವಾ ಹೈ ಹಮಾರೆ ಕ್ಷೇತ್ರ ಕಾ ವಿಕಾಸ
इस चुनाव से जुड़ा हुआ है हमारे ननिहालू का भविष्य, इस चुनाव से जुड़ा हुआ है इस कर्नाटक का विकास, और अंततः इस चुनाव से जुड़ा है इस देश का विकास। आज प्रधानमंत्री नरेंद्र मोदी जी के नेतृत्व में सारा देश उनके साथ जहां पर खड़ा हुआ है, और कर्नाटक की जनता का उत्साह भी जो देख रहे हैं, और उस सिलसिले में 16वां विधानसभा के अंतर्गत भी जो यहाँ के मतदाताओं का विश्वास है, उत्साह है, वो सब हमारे भारतीय जनता पार्टी के पक्ष में मतदान के रूप में आएगा, ऐसा विश्वास मेरा है। मैं आप लोगों से एक और आग्रह करना चाहता हूँ कि आज कांग्रेस तरह तरह की अफवाहें यहाँ पर फैला रही है, क्योंकि कांग्रेस के पास कोई संगठन नहीं है। हमारे पास नीचे स्तर पर पेज प्रमुख है, हमारे पास बूथ की कमेटियां हैं, हमारे पास शक्ति केंद्र है, हमारे पास महाशक्ति केंद्र है, हमारे पास मंडल की रचना है, हमारे पास जिले की रचना है, हमारे पास स्टेट की रचना है, और हमारे पास केंद्रीय रचना है। पर कांग्रेस के पास केवल और केवल झूठ और फरेब और षड्यंत्र है, इसलिए सजग रह करके हम सबको उसके बहकावे में ला करके भारतीय जनता पार्टी के पक्ष में भारी बहुमतों से एस कुमार बंगारप्पा जी को हमने विजयी बनाना है। इतना निवेदन, इतना आरोप आप सबसे करना चाहता हूँ। आप सबका बहुत बहुत धन्यवाद। भारत माता की। स्वर्वाद मंडल अध्यक्ष समारंभद अध्यक्ष आगिरतकंत श्रीयुत प्रकाश अवरे, नम्मेल्ल पक्षद हिरिय मुखंडरुगळु, रैत नायकरुगळु, नम्म क्षेत्रवन्न ಶಿಕಾರಿಪುರ ಮತ್ತು ಸೊರಬ ನನ್ನ ಎರಡು ಕಣ್ಣುಗಳಿದ್ದ ಹಾಗೆ ಅಂತ ಹೇಳಿ ನಮ್ಮನ್ನ ಪಕ್ಷವನ್ನ ಸೇರಿಸತಕ್ಕಂತ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಶೀರ್ವಾದವನ್ನ ಮಾಡಿ ಅನೇಕ ಯೋಜನೆಗಳನ್ನ ಇವತ್ತು ಶಂಕುಸ್ಥಾಪನೆ ಮಾಡಿ ಲೋಕಾರ್ಪಣೆ ಮಾಡಿ ವೇದಿಕೆ ಮೇಲೆ ಆಸನರಿಗೆ ಇರತಕ್ಕಂತ ನಮ್ಮೆಲ್ಲರ ಹಿರಿಯರು ಪಕ್ಷದ ಹಿರಿಯರು ಆಗಿರತಕ್ಕಂತ ಶ್ರೀಯುತ ಯಡಿಯೂರಪ್ಪ ಜಿಯವರೇ, ಮರಿವಾಳ ಮಾಚಯ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೂರವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಈಶ್ವರವರೇ, ನಮ್ಮ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಅವರೇ, ನಮ್ಮ ಕೀರ್ತಿಗೌಡರವರೇ, ಮಂಡಲದ ಅಧ್ಯಕ್ಷ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರೇ, ಚನ್ನಬಸೂರ್ ಅವರೇ, ಮಹೇಶ್ ಅವರೇ ಮತ್ತು ಕೃಷ್ಣಮೂರ್ತಿ ಅವರೇ, ನಮ್ಮ ಶಾಸಕರಾಗಿದ್ದಂಥವರು ಶ್ರೀಯುತ ಡಾಕ್ಟರ್ ಜಿ ಡಿ ನಾರಾಯಣಪ್ಪನವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ದ್ವಾರಳ್ಳಿ ಮಲ್ಲಿಕಾರ್ಜುನ್ ಅವರೇ, ನಮ್ಮ ಈಗ ತಾನೇ ಪಕ್ಷಕ್ಕೆ ಸೇರ್ಪಡೆ ಆಗಲು ಬಂದಿರತಕ್ಕಂಥ ನಮ್ಮ ಎಲ್ಲ ಪ್ರಸನ್ನ ಅವರೇ, ನಮ್ಮ ಸಹೋದರರಾಗಿರ್ತಕ್ಕಂಥ ಗಿರೀಶ್ ಅವರೇ, ನಮ್ಮ ಇನ್ನೋರ್ವ ಮಿತ್ರರು ಸ್ನೇಹಿತರು ಆಗಿರ್ತಕ್ಕಂಥ ಗುರುಕುಮಾರ್ ಪಾಟೀಲ್ರವರೇ, ಇರ್ತಕ್ಕಂಥ ನಮ್ಮ ಎಲ್ಲ ಮಂಡಲದ ಪದಾಧಿಕಾರಿಗಳೇ, ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳೇ, ಶಕ್ತಿ ಕೇಂದ್ರದ ಅಧ್ಯಕ್ಷ ಅಧ್ಯಕ್ಷರುಗಳೇ ಮತ್ತು ಪದಾಧಿಕಾರಿಗಳೇ, ಪೇಜ್ ಪ್ರಮುಖರೇ, ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರೇ, ಅಕ್ಕ ತಂಗಿಯಂದಿರೇ, ತಾಯಿಯಂದಿರೇ, ಹಾಗೂ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರೇ, ನಾನು ಭಾವಿಸಿದ್ದೀನಿ ಮೊದಲನೇದಾಗಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವೆಲ್ಲರೂ ಈ ಭಾಗವನ್ನು ಅನೇಕ ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥದ್ದಿಂದ ಹೊರಗಡೆ ಬಂದು ಈ ವರ್ಷದಿಂದ ನಾವು ಆನವಟ್ಟಿ ಜಡೆ ಹೋಬಳಿಯನ್ನು, ಉದ್ರಿ ಮತ್ತು ತತ್ತೂರು ಹೋಬಳಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಮುಂದಿನ ವರ್ಷದಿಂದ ಮೂರು ಬೆಳೆಯನ್ನು ತೆಗಿತಕ್ಕಂಥ ಒಂದು ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿನ ಅಂತೇಳಿ ಭಾವಿಸಿದ್ವಿ. ಇಲ್ಲಿಂದ ಸೊರಬ ಹಸಿರಿನ ಕ್ರಾಂತಿ ಆಗ್ತಕ್ಕಂಥದ್ದು ನಾವೆಲ್ಲರೂ ಕಾಣ್ತಕ್ಕಂಥ ದಿನ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಆನವಟ್ಟಿ ಜಡೆ ಹೋಬಳಿ, ತತ್ತೂರು ಹೋಬಳಿ, ಉದ್ರಿ ಹೋಬಳಿ ಇವೆಲ್ಲವೂ ಕೂಡ ಬಹಳಷ್ಟು ಜನ ನಮ್ಮ ರೈತ ಬಾಂಧವರು
दशक नावेलू गुले हम बेरे बेरे कड़े बदक जीवन साधक सदर्भ नम्बेलू पूर्ण प्रमाण सन्मान्य यद्यूरप्पनवर मुख्यमंत्री आद तक आद दिन मुड़ी ये मंजूर मे आवे शंकुस्थापने हाकितक सदर्भ नमी ओदी बंद अमृतास्त्रद अब लोकार्पण कार्यक्रम सोरबाद इतिहास द्ड मटदेल बरदीरतक दिन मुड़ी ये मुगूर एवरी कचवे एवरी बहुत वर्ष सुमार 40 वर्ष नम जन बेड़े आगे भाग सन्मान्य बंगारप्पनवर नम अपार मुख्यमंत्री तवेलूद दिन आगे सदर्भ नायक रैतर सी अव दिन शंकुस्थापने हाकू नाना कारण राजकीय अब हतारू वर्ष अब मुदे वर अल ना सण सण स्वल्प ब्यारेज मतक प्रयत्न मूगर ब्यारेजू कूड़ा अदर पूर्ण प्रमाण रैतरिगे जमीनिगे नीर हरिसतक सुदीन वर ओदिगे बंदिद्दु सन्मान्य यडियूरप्पनवर मुख्यमंत्री आद मेले अंत ना हेम्मेयिंद हेळ्तिदे इवत्तु अदे रीतिनल्लि सोरब इन्न इल्लिंद 2 वर्ष नम्म बीजेपि सरकार इल्लि कर्नाटकदल्लि बंदे बर्तदे सन्मान्य यडियूरप्पनवर इदर शपथव सूर्य चंद्र हे इतक सत्यनो कर्नाटक 2023 कर्नाटक बीजेपी बरतक अस्े सत्य ना 140-150 सीट निश्चल बहुमत बंद सुभद्रवारतक सरकार दक्षिण भारत हेबाल कर्नाटक हे स्वच्छवा दिट्टवारतक डबल इंजिन सरकार नरेंद्र मोदी जीवर मार्गदर्शन कर्नाटक सरकार इडी राष्ट्रीय ना 7-8 स्थानक आर्थिकवाडने मूरने स्थान बंद नम हे तम दुड़मे साक्षि तुम श्रम पटिता साक्षि नम जन दिटवा ಯಾವುದೇ ಸಂದರ್ಭದಲ್ಲಿ ಇದ್ದರೂ ಕೂಡ ಒಣ ಪ್ರದೇಶ ಇರಬಹುದು ನೀರಾವರಿ ಪ್ರದೇಶ ಇರಬಹುದು ನಾವು ದುಡಿದು ನಮ್ಮ ಕೈಯಲ್ಲಿ ಸ್ವಾಭಿಮಾನದಿಂದ ಬದುಕಬೇಕು ಅಂತಕಂತ ಸಾಧನೆಯನ್ನ ಕರ್ನಾಟಕದ ನಮ್ಮ ಹೆಮ್ಮೆಯ ಕನ್ನಡಿಗರು ಮಾಡತಕ್ಕಂತ ಕೆಲಸಗಳನ್ನು ಮಾಡಿದ್ದೀವಿ ಇವತ್ತು ನಮ್ಮ ಸರ್ಕಾರ ಬಂದ ತಕ್ಷಣನೇ ಅನೇಕ ಕರ್ನಾಟಕದಲ್ಲಿ ಯೋಜನೆಗಳು ನೀರಾವರಿ ಯೋಜನೆಗೆ ಮುಖ್ಯ ಸ್ಥಾನವನ್ನ ಕೊಡತಕ್ಕಂತ ಕೆಲಸವನ್ನ ಸನ್ಮಾನ್ಯ ಯಡೂರಪ್ಪನವರ ಅವಧಿಯಲ್ಲೂ ಆಗಿತ್ತು ಮತ್ತು ಇವತ್ತಿನ ಬಸವರಾಜ ಬೊಮ್ಮಾಯಿಯವರ ಅವಧಿಯಲ್ಲೂ ಕೂಡ ನಡೆಯತಾ ಇದೆ ಇವತ್ತು ಅದೇ ರೀತಿಯಲ್ಲಿ ಸರ್ಬಾದಲ್ಲಿ ಯಾವ ದಂಡಾವತಿ ಯೋಜನೆಯನ್ನ ಸನ್ಮಾನ್ಯ ಯಡೂರಪ್ಪನವರ ಅವತ್ತಿನ ದಿನದಲ್ಲಿ ಸಂಕುಸ್ಥಾಪನೆಯನ್ನ ಹಾಕಿದ್ರು ಮುಂದಿನ ಒಂದು ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದೇ ಬರ್ತದೆ 850 ಕೋಟಿನಲ್ಲಿ ದಂಡಾವತಿಯ ನೀರನ್ನ ಮತ್ತು ವರ್ಧಾ ನದಿ ನೀರನ್ನ ಮತ್ತೊಮ್ಮೆ ಅದು ಆನವಟ್ಟಿ ಭಾಗಕ್ಕೆ ಯಾವುದೇ ಹೊರೆಯಲ್ಲಿ ಇರತಕ್ಕಂತ ರೀತಿಯಲ್ಲಿ ನಿಮಗೆ ತಲುಪಿಸತಕ್ಕಂತ ಕೆಲಸವನ್ನ ಮಾಡೇ ತೀರ್ಥಿ ಬಂತಕ್ಕಂತದ್ದು ನಮ್ಮೆಲ್ಲರ ಶಪಥ ನಮಗೆ ಇದು ನಮಗೆ ಮುಖ್ಯವಾಗಿರತಕ್ಕಂತದ್ದು ನಮಗೆಲ್ಲರಿಗೂ ಭೂಮಿ ಇದೆ ಆದರೆ ಭೂಮಿಯನ್ನ ನಾವು ಯಾರು ಕೂಡ ಹೀಚೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಎಕರೆ ಭೂಮಿಯನ್ನ ನಾವು 3 ಎಕರೆ ಮಾಡೋದಕ್ಕೆ ಸಾಧ್ಯನಾ ಆಗೋದಿಲ್ಲ ಆದರೆ ಒಂದು ಎಕರೆ ಭೂಮಿಯಲ್ಲಿ ನಾವು 3 ಬೆಳೆಯನ್ನ ತೆಗೆಯೋದಕ್ಕೆ ಸಾಧ್ಯ ಇದೆ 3 ಬೆಳೆ ತೆಗೆಯೋದಕ್ಕೆ ಇವತ್ತು ನಾವೆಲ್ಲರೂ ಕೂಡ ವರ್ಷದಲ್ಲಿ 2 ತಿಂಗಳುಗಳು ಮಾತ್ರ ಕೆಲಸ ಮಾಡ್ತಾ ಇದ್ದೀವಿ इन 8-9 ತಿಂಗಳು ನಮಗೆ ಕೆಲಸಕ್ಕೆ ನೀರಿಲ್ಲ ನಮಗೆ ದುಡಿಮೆ ಮಾಡೋದಕ್ಕೆ ಬದುಕನ್ನ ಮತ್ತೊಂದತ್ರ ಹೋಗಿ ಎನ್ಆರ್ಜಿ ಕಾರ್ಯಕ್ರಮ ಕೂಲಿ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಆನವಟ್ಟಿ ಭಾಗದ ಜನ ಇದೇ ಮಳೆಗಾಲದಿಂದ ನಮಗೆ ಭೂಮಿ ಮೇಲೆ ನಮ್ಮ ಜಮೀನ ಮೇಲೆ ಎಷ್ಟು ತಿಂಗಳು ಕೆಲಸ ಮಾಡ್ತೀವಿ 6 ತಿಂಗಳುಗಳ ಕಾಲ ನಾವು ನಿರಂತರವಾಗಿ ಕೆಲಸ ಮಾಡತಕ್ಕಂತ ಕೆಲಸವನ್ನ ಇದೇ ವರ್ಷದಿಂದ ಶುರು ಮಾಡತಕ್ಕಂತದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ಭಾವಿಸಿ ಮುಂದಿನ ಒಂದು ವರ್ಷದಲ್ಲಿ ಇಡೀ ಸೊರಬ ತಾಲೂಕು ಆ ಕಡೆಯಿಂದ ಶಿಕಾರಿಪುರದಿಂದ ಮತ್ತು ಕಲ್ಲುವಡ್ಡ ಭಾಗದಿಂದ ಬಂದಿರತಕ್ಕಂತ ಮಳಲ್ ಮಳವೇದ್ಯ ಚಿತ್ತೂರು ಮತ್ತು
ಇಂಡವಳ್ಳಿ ಭಾಗಕ್ಕೆ ಈಗಾಗಲೇ ಕಲ್ವಡ್ಡಿಂದ ಹಿಡಿದುಬಿಟ್ಟು ಸುಮಾರು 8 ಗ್ರಾಮಗಳು ನಮಗೆ ನೀರಾವರಿ ಯೋಜನೆಗಳನ್ನು ಕೊಟ್ಟಿರತಕ್ಕಂತದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಸಂಸದರಾಗಿರತಕ್ಕಂತ ರಾಘವೇಂದ್ರ ಅವರ ಅದನ್ನ ಯೋಜನೆಗಳನ್ನು ನಮಗೆ ಸೊರಬ ಕ್ಷೇತ್ರಕ್ಕೂ ಕೂಡ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಇದೆಲ್ಲರೂ ನಮ್ಮ ಸೌಭಾಗ್ಯ ನಮಗೆ ದೇವರು ವರದಾ ನದಿಯನ್ನು ದಂಡಾವತಿ ನದಿಯನ್ನು ನಮಗೆ ಕೊಟ್ಟು ನಾವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಮಾಡಲಿಲ್ಲ ಅಂದ್ರೆ ನಾವು ದಡ್ಡರಾಗ್ತೀವಿ ಅಂತಕ್ಕಂಥದ್ದು ಆದರೆ ಬಿಜೆಪಿ ಪಕ್ಷ ಇವತ್ತು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಸೊರಬ ಕ್ಷೇತ್ರದ ಸುಮಾರು 80-90 ಭಾಗದ ಜಮೀನಷ್ಟು ಇನ್ನು 5 ವರ್ಷದಲ್ಲಿ 100-100 ಇದನ್ನ ನೀರಾವರಿ ಮಾಡಿ ತೀರಿಸಲೇಬೇಕು ಅಂತಕ್ಕಂಥ ಹಠವನ್ನು ಹೊತ್ತಿರ್ತಕ್ಕಂತ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಇವತ್ತು ಛಲ ಹೊತ್ತು ನಿಂತಿದ್ದಾರೆ ಅದನ್ನೆಲ್ಲಾದ್ನು ನಮ್ಮ ಉಳುವಿ ಭಾಗ ಚಂದ್ರವರ್ತಿ ಭಾಗ ತಾಳಗೊಪ್ಪದಲ್ಲಿ ನಮಗೆ ನೆರೆ ಬರ್ತದೆ ಕಾಗೋಡು ಮತ್ತು ಆ ಕಡೆ ಭಾಗದಿಂದ ಅನೇಕ ಮುಖಂಡರುಗಳೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀನಿ ಅವರು ಪ್ರತಿ ವರ್ಷನೂ ಕೂಡ ನೆರೆಯಲ್ಲಿ ಮುಳುಗೋ ಹೋಗ್ತಾರೆ ಅವರಿಗೆ ಜಮೀನಿಗೆ ನೀರು ಸಿಗೋದು ನೀರೆಲ್ಲರೂ ಬೆಳೆಗಳೆಲ್ಲವೂ ಕೂಡ ಹಾಳಾಗೋಗುತ್ತೆ ಆ ನೀರು ನಮಗೆ ವರವಾಗಿ ಪಡತಕ್ಕಂಥ ಕೆಲಸಕ್ಕೆ ಇವತ್ತು ದಂಡಾವತಿ ಯೋಜನೆಯನ್ನು ಮಾಡಿದ್ದೀವಿ ಇನ್ನು ಅದಕ್ಕೆ ಜೋಡಣೆ ಮಾಡಿ ನಮ್ಮ ಶರಾವತಿಯ ನೀರು ಹಿನ್ನೀರಿನಿದೆ ಅದು ಸಮುದ್ರಕ್ಕೆ ಹೋಗ್ತಕ್ಕಂಥದ್ದನ್ನ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿಗೆ ಸೊರಬ ಕ್ಷೇತ್ರಕ್ಕೆ ತರ್ತಕ್ಕಂಥ ಯೋಜನೆಯನ್ನು ಕೂಡ ಅದರಲ್ಲಿ ಅಳವಡಿಸಿ ಕುಡಿಯ ನೀರು ಮತ್ತು ನೀರಾವರಿ ಯೋಜನೆಗೆ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ ನಾನು ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ನಮ್ಮ ಯಜಮಾನರಾಗಿರ್ತಕ್ಕಂಥ ನಮ್ಮ ಯಡಿಯೂರಪ್ಪ ಜನನ್ನ ವಿನಂತಿ ಮಾಡ್ಕೊಳ್ತೀನಿ ಸರ್ ನಮಗೆ ತಾಳಗೊಪ್ಪದವರೆಗೂ ರೈಲು ಬಂದು ನಿಂತಿದೆ ಸರ್ ದಯಮಾಡಿ ಅದನ್ನ ರಾಘವೇಂದ್ರ ಅವರಲ್ಲೂ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಆ ತಾಳಗೊಪ್ಪ ರೈಲಿನ ಸೊರಬ ಮತ್ತು ಆಲಮಟ್ಟಿ ಮುಖೇಣ ನಮಗೆ ಹಾನಿಗಳಿಂದ ನಾವು ಹೇಗೆ ತಾವು ಈ ನೀರಾವರಿಯನ್ನು ಮಾಡಿಕೊಟ್ಟಿದ್ದೀರೋ ಮುಂದಿನ 10 ತಲೆಮಾರುಗಳು ತಮ್ಮನ್ನ ಮತ್ತು ನಮ್ಮ ಬಿಜೆಪಿ ಸರ್ಕಾರವನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತಕ್ಕಂತ ವಿಶ್ವಾಸ ಇದೆ ಸರ್ ಇದನ್ನ ಮಾಡೋದ್ರಿಂದ ನಮಗೆ ರೈಲ್ವೆ ಲೈನ್ ಅನ್ನ ಮಾಡ್ಕೊಳ್ಳೋದ್ರಿಂದ ಇದರಿಂದ ನಮಗೆ ಸಿಸಿ ಸಿದ್ದಾಪುರದ ಅಡಿಕೆ ಮಾರ್ಕೆಟ್ ಪೂರ್ಣವಾಗಿ ಎಲ್ಲಿಗೆ ಬರ್ತದೆ ಆನವಟ್ಟಿಗೆ ಬರ್ತದೆ ಶುಂಠಿ ಮಾರ್ಕೆಟ್ ಎಲ್ಲಿಗೆ ಬರ್ತದೆ ಆನವಟ್ಟಿಗೆ ಬರ್ತದೆ ವಿದ್ಯಾಸಂಸ್ಥೆಗಳು ಎಲ್ಲಿ ಬರ್ತದೆ ಆನ್ಮಟ್ಟಿ ಭಾಗಕ್ಕೆ ಬರ್ತದೆ ಸೊರಬ ಭಾಗಕ್ಕೆ ಬರ್ತದೆ ಸೊರಬ ಕ್ಷೇತ್ರಕ್ಕೆ ಬರ್ತದೆ ನೀರಾವರಿಯಾಗಿ ನಮ್ಮ ಎಲ್ಲ ಇರ್ಬೋದು ಅಡಿಕೆಗೆ ಹೋಗ್ತಾ ಇರ್ಬೋದು ಅಥವಾ ಬನಾನಸ್ ಪೈನಾಪಲ್ ಹೋಗ್ತಕ್ಕಂಥ ಮಾರ್ಗ ನೇರವಾಗಿ 5 ದಿನಗಳ ಕಾಲ ಏನು ಬಾಂಬೆ ಮತ್ತು ಡೆಲ್ಲಿಗೆ ಹೋಗುತ್ತೋ ಕೇವಲ ಈಗ 48 ಗಂಟೆಯಲ್ಲಿ 24 ಗಂಟೆಯಲ್ಲಿ ನಾವು ಬಾಂಬೆನ ಮತ್ತು ನಮ್ಮ ರೈತರಿಗೆ ಅನುಕೂಲ ಮಾಡ್ತಕ್ಕಂಥದ್ದನ್ನು ನಾವು ಮಾಡಬೇಕು ಇದು ನಮ್ಮ ಕನಸು ಇದು ನಮ್ಮ ಉದ್ದೇಶ ಈ ರೀತಿಯಾಗಿರ್ತಕ್ಕಂಥ ಛಲವನ್ನು ಹೊತ್ತಿರ್ತಕ್ಕಂಥ ಬಿಜೆಪಿ ಸರ್ಕಾರ ನಮ್ಮ ಮುಂದಿನ ಪೀಳಿಗೆಯನ್ನ ನಾವು ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ಹೊರತು ಕ್ಷುಲ್ಲಕ ರಾಜಕಾರಣವನ್ನು ಮಾಡಿಬಿಟ್ಟು ಬಗರುಕುಂನಲ್ಲಿ ದಂಧೆ ಮಾಡಿ ಬಗರುಕುಂನಲ್ಲಿ ಲೂಟಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು 5 ವರ್ಷದ ಅವಧಿಯಲ್ಲಿ ಅವರೆಲ್ಲರಿಗೂ ಕೂಡ ಬೋಗಸ್ ಸಾಗುವಳಿ ಚೀಟಿಯನ್ನು ಕೊಟ್ಟು ಅವ್ರನ್ನ ಇಲ್ಲಬಲ್ಲದ ಆಸೆಗಳನ್ನು ತೋರಿಸಿ ಮೆರವಣಿಗೆ ಮಾಡಿ ಅವರ ಹತಾಶರಾಗ ಮಾಡಿ ನಡುನೀರಿನಲ್ಲಿ ಕೈ ಬಿಟ್ಟುಬಿಟ್ಟು ಅವರಿಗೆ ಕೋರ್ಟಿನಲ್ಲಿ ಹೋಗಿ 2001 ಇವತ್ತಿನವರೆಗೂ ಅಲಿಸ್ಬಿಟ್ಟು ಜಡ್ಜ್ಮೆಂಟ್ ಕಾಪಿನ ನವಂಬರ್ ಬಂದಿರತಕ್ಕಂಥ ಜಡ್ಜ್ಮೆಂಟ್ ಕಾಪಿನ ಜೋಬಲ್ ಅಡಗಿಸಿಟ್ಕೊಂಡು ಅವ್ರ ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಅವರಿಗೆ ರಾಜಕಾರಣಕ್ಕೋಸ್ಕರ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇವತ್ತು ಜನಗಳಿಗೆ ಮತ್ತು ರೈತರಿಗೆ ಮೋಸ ಮಾಡಿರ್ತಕ್ಕಂಥ ದಿಟವಾಗಿ ನಮ್ಮ ಮುಂದೆ ಈ ತರದವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಎಲ್ಲಿ ಅಂದ್ರೆ ನಮ್ಮ ಚುನಾವಣೆಯಲ್ಲಿ ಯಾಕೆ ಪ್ರತಿ ಸಲನು ಚುನಾವಣೆಗೆ ಮಾತ್ರ ಬರೋರು ಯಾವುದಕ್ಕೂ ಕೂಡ ಬೇರೆ ಸಂದರ್ಭದಲ್ಲಿ ಬರಲಿಲ್ಲ ಅವರು ನೀರಾವರಿ ಯೋಜನೆ ಬಗ್ಗೆ ಮಾತನಾಡಲಿಲ್ಲ ಕೋವಿಡ್ ಸಂದರ್ಭದಲ್ಲಿ ಯಾವ ರೈತನಿಗೆ ಯಾವ ಬಡವನಿಗೆ ಯಾವ ರೋಗಿಗೆ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಕೂಡ ಕೇಳಲಿಲ್ಲ ಪ್ರತಿ ಚುನಾವಣೆಗೆ ಸಮಾಜವಾದದಲ್ಲಿ ಇಟ್ಕೊಂಡು ಮುಲಾಯಂ ಸಿಂಗ್ ಅವ್ರನ್ನ ಅಮರ್ ಸಿಂಗ್ ಅವ್ರನ್ನ ಇಟ್ಕೊಂಡು ಅವತ್ತು ಕಲೆಕ್ಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು JDS ನ ಇಟ್ಕೊಂಡು ಹೋದ್ಸರಿ ಕುಮಾರಸ್ವಾಮಿ ಅವರೇ ನೀವೇ ನನ್ನ ಅಣ್ಣ ಅಂತ ಹೇಳಿ ದೇವೇಗೌಡರನ್ನ ನೀವೇ ನಮ್ಮ ಅಪ್ಪನ ಸಮ ಅಂತ ಹೇಳ್ತಕ್ಕಂಥ ಮಾತುಗಳು ಈಗಾಗಲೇ ಅವರು ನಡಿ ನೀರಿನ ಕೈ ಬಿಟ್ಟುಬಿಟ್ಟು ಇವ್ರದ್ದು ವ್ಯಾಪಾರ ಮುಗೀತು ಅಂತ ಹೇಳುವರು ಈಗ ಕಾಂಗ್ರೆಸ್ಸಿನ ವ್ಯಾಪಾರ ಕಾಂಗ್ರೆಸ್ನಲ್ಲಿ ಕಲೆಕ್ಷನ್ ಎಲೆಕ್ಷನ್ ಬಂದ ತಕ್ಷಣನೇ ಕಲೆಕ್ಷನ್ ಮಾಡಕ್ ಹೊರಟಿರೋರು ಇವತ್ತು ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಮತಯಾಚನೆಯನ್ನ ಮಾಡಲಿಲ್ಲ ದೊಡ್ಡ ದೊಡ್ಡ ವೇದಿಕೆಯನ್ನು ಮಾಡಿಕೊಂಡು ಏ ನಮ್ಮ ಬಾಬಾ ಶಿವರಾಜ್ಕುಮಾರ್ ಅವರಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು ಅಂತಕ್ಕಂಥವ್ರನ್ನ ಮಾಡಿದ್ದಾರೆ ಅನ್ನೋದಾದ್ರೆ
ಪರಂಪರೆಯನ್ನ ಕಾಲ ಕಸದಂತೆ ಹಾಕಿ ಯಾವ ಪುನೀತ್ ರಾಜಕುಮಾರ್ ಅವರು ಆ ಪರಂಪರೆಯನ್ನು ಎತ್ತಿ ಕರ್ನಾಟಕ ರಾಜ್ಯದಲ್ಲಿ ಅಭಿಮಾನಿಗಳೇ ದೇವರುಗಳು ನನ್ನ ದೇವರು ಅನ್ಕೊಂಡವರಿಗೆ ಇವತ್ತು ದ್ರೋಹ ಮಾಡತಕ್ಕಂತ ಕೆಲಸವನ್ನ ಇವರೆಲ್ಲರೂ ಕೂಡ ಮಾಡಿದ್ದಾರೆ. ಮಾಡಬಾರದು ಅಂತಲ್ಲ, ಎಲ್ಲರಿಗೂ ಕೂಡ ಹಕ್ಕಿದೆ, ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದು. ನೀವು ಇವತ್ತು ಪುನೀತ್ ರಾಜಕುಮಾರ್ ಅವರು ಯಾರನ್ನ ಮೆಚ್ಕೊಂಡಿದ್ರು, ನರೇಂದ್ರ ಮೋದಿಜಿ ಅವ್ರನ್ನ ವಿಶ್ವ ನಾಯಕರನ್ನ ಮೆಚ್ಕೊಂಡಿದ್ರು. ಇವರು ಯಾರನ್ನ ಮೆಚ್ಕೊಂಡಿದ್ದಾರೆ, ಇವ್ರನ್ನ ಮೆಚ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು, ಬೇಲಲ್ಲಿರ್ತಕ್ಕಂಥವ್ರು, ಬೇಲಿನ ಮೇಲೆ ಓಡಾಡ್ತಕ್ಕಂಥವ್ರು, ಪ್ರಧಾನಮಂತ್ರಿಗಳ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನ ಹರಿದು ಹಾಕ್ಬಿಟ್ಟು ಕಾಲ ಕಸದಂತಲ್ಲಿ ಅದನ್ನ ಮೆಟ್ಟಿ ಅದನ್ನ ತಲೆಗೆ ಹಾಕಿ ಕೋರ್ಟ್ನಲ್ಲಿ ಶಿಕ್ಷೆಯನ್ನ ತೀರ್ಮಾನ ಮಾಡಿಸಿ ಬಂದ್ಬಿಟ್ಟು ಬೇಲ್ ತಗೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರ ಪಕ್ಕ ನಿಂತ್ಕೊಂಡು ಇವರು ನನ್ನ ನಾಯಕರು ಅಂತಕ್ಕಂಥ ವಾದವನ್ನು ಇಟ್ಕೊಂಡಿರ್ತಕ್ಕಂಥ ಇವತ್ತು ಅವರ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಇವತ್ತಾಗಲೇ ಅವರು ಬೇಲಲ್ಲಿದ್ದಾರೆ. ಅವರು ಯಾವತ್ತು ಏನು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಮತ್ತು ಇಲ್ಲಿಯ ಅಭ್ಯರ್ಥಿ ಚೆಕ್ ಬೌನ್ಸ್ ಕೇಸಲ್ಲಿ ಅವರು ಕೂಡ ಬೇಲಲ್ಲಿದ್ದಾರೆ. ಇವರೆಲ್ಲರೂ ಬೇಲಲ್ಲಿರೋರು, ಅವ್ರನ್ನ ಅವರೇ ಸಮಾಲಿಸ್ಕೊಳಕಾಗದೇ ಇರತಕ್ಕದ್ದು. ಅವ್ರು ಇವತ್ತಲ್ಲ ಬೇಲ್ ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ, ಬೇಲ್ ಕ್ಯಾನ್ಸಲ್ ಆದ್ರೆ ಜೈಲಲ್ಲಿ ಹೋಗ್ಬಿಟ್ಟು ಬರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯೋದಿಕ್ಕೆ ಅವರಿಗೆ ತಯಾರಿ ಆಗ್ತಕ್ಕಂಥವಾಗಿರ್ತಕ್ಕಂಥ ಕೆಲಸವನ್ನ ಇವ್ರು ಮಾಡಬೇಕಿತ್ತು. ನೀರಾವರಿ ಯೋಜನೆ ಬಗ್ಗೆ ಮಾತನಾಡಬೇಕಿತ್ತು, ಅವರ ಕಾರ್ಯಕರ್ತರಿಗೆ ಬೆನ್ನಿಗೆ ತೂರಿ ಹಾಕಿ ಇವತ್ತು ನಾವು ಬಹಳ ವಿಶ್ವಾಸದಿಂದ ನಾವು BJP ಪಕ್ಷದಿಂದ ತಮಗೆ ವಿನಂತಿಯನ್ನು ಮಾಡ್ಕೊಳ್ತೀವಿ ಮತ್ತು ನಾವು ಕ್ರಮಬದ್ಧವಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಯಾವ ತಾಂಡಗಳನ್ನ ನಾವೆಲ್ಲರೂ ಎಲ್ಲಿದ್ವಿ ತಾಂಡಗಳನ್ನ ನಮ್ಗೆ ಯಾರಿಗೂ ಕೂಡ ಗ್ರಾಮ ತಾಂಡದಲ್ಲಿ ಇರಲಿಲ್ಲ, ಬೇರೆ ಕಡೆ ಇರಲಿಲ್ಲ, ನಮ್ಗೆ ಇಲ್ಲೇ ಕೋಟಿಪುರದಲ್ಲಿ ತಾಂಡ ಇದೆ. ಅವರೆಲ್ಲರೂ ಶ್ರೀಗಂಧದ ಸರ್ವೆ ನಂಬರ್ನಲ್ಲಿ ಇದ್ದವರು. ಪ್ರಧಾನಮಂತ್ರಿಗಳು ಕಲಬುರಗಿನಲ್ಲಿ ಬಂದಾಗ 53,000 ಫಲಾನುಭವಿಗಳಿಗೆ ಫಾರೆಸ್ಟ್ ನಂಬರ್ನಲ್ಲಿ ಇರಲಿ ಅಥವಾ ಯಾವುದೇ ಕಂದಾಯ ನಂಬರ್ನಲ್ಲಿ ಇರಲಿ, ಅವರೆಲ್ಲರಿಗೂ ಕೂಡ ನೀವು ಕಂದಾಯ ಗ್ರಾಮಕ್ಕೆ ತರ್ತೀವಿ ಅಂತಕ್ಕಂಥ ಕಾನೂನನ್ನು ಮಾಡಿ ಅಲ್ಲಿರ್ತಕ್ಕಂಥ ಲಂಬಾಣಿ ತಾಂಡದವರಿಗೆ ಮತ್ತು ಗೊಳ್ಳ ತಾಂಡದವರಿಗೆ ಎಲ್ಲರಿಗೂ ಹಕ್ಕನ್ನು ಕೊಟ್ಟಿದ್ದಾರೆ ಅನ್ನೋದಾದರೆ, ಮಲ್ನಾಡು ಭಾಗದ ನಮ್ಮ ರೈತರಿಗೂ ಕೂಡ BJP ಸರ್ಕಾರ ಇರ್ತಕ್ಕಂಥ ಎಲ್ಲ ನಮ್ಮ ರೈತರಿಗೂ ಕೂಡ ಸಾಗಣೆ ಚೀಟಿಗಳನ್ನ 50 ಫಾರ್ಮರ್ 57 ಅಡಿಯಲ್ಲಿ 94ರಲ್ಲಿ 100ಕ್ಕೆ 100 ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಮಾಡೇ ತೀರ್ತೀವಿ ಅನ್ನೋದಕ್ಕೆ ಸನ್ಮಾನ ಯಡಿಯೂರಪ್ಪನವರ ಹೋರಾಟವೇ ಸಾಕ್ಷಿ ಅಂತ ನಾನು ಭಾವಿಸಿದ್ದೀನಿ. ಈಗಾಗಲೇ ಅವರು 16 ವರ್ಷಗಳಿಂದ ಬದುಕುಂದಾರಿಗೆ ಬರೀ ಶೋಕಿಗೋಸ್ಕರನೇ ಅವ್ರು ಮಾಡಲಿಲ್ಲ, ಕಾನೂನುಬದ್ಧವಾಗಿ ಫಾರ್ಮರ್ 50 53ನ್ನ ಶಿವಮೊಗ್ಗದಿಂದ ಬೆಂಗಳೂರುವರೆಗೂ ಅದನ್ನು ಕಾನೂನಾತ್ಮಕವಾಗಿ ರೈತರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಗೇಣಿದಾರರಿಂದ ಬಂದಿರತಕ್ಕಂಥವ್ರು ಬದುರುಕಮ್ಮನಿಂದ ಬಂದಿರತಕ್ಕಂಥವ್ರಿಗೆ ನೀರಾವರಿ ಯೋಜನೆಗಳನ್ನ ಮತ್ತು ಮುಂದಿನ ಪೀಳಿಗೆಗೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಕ್ರಮಬದ್ಧವಾಗಿ ಬದುಕಬೇಕು ಅಂತಕ್ಕಂಥದ್ದು ಈ ನಮ್ಮ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಈ ವಯಸ್ಸಲ್ಲೂ ಕೂಡ ಕರ್ನಾಟಕದಲ್ಲಿ 30 ವರ್ಷದ ತರುಣರಾಗಿ ಇವತ್ತು ಅವರು ಓಡಾಡ್ತಾ ಇದ್ದಾರೆ ಅನ್ನೋದಾದ್ರೆ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ನಾನು ಹೆಚ್ಚಿಗೆ ಸಮಯವನ್ನು ತಗೊಳಕ್ ಹೋಗಲ್ಲ. ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಶ್ರೀಮತಿ ಯಡಿಯೂರಪ್ಪಜಿ ಅವರು ಮತ್ತೆ ಅವ್ರ ಮುಂದಿನ ಕಾರ್ಯಕ್ರಮಗಳಿಗೂ ಕೂಡ ಹೋಗರಿದ್ದಾರೆ. ನಮ್ಮೆಲ್ಲರ ವಿಶ್ವಾಸ ಇರ್ತಕ್ಕಂಥದ್ದು ಇಡೀ ನಮ್ಮ ಆನ್ವಟ್ಟಿ ಪ್ರದೇಶ, ಇದೊಂದು ಕೇಂದ್ರ, ಇದು ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಮಾಡಿಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಇಲ್ಲಿರ್ತಕ್ಕಂಥ ಎಲ್ಲ ಬಸ್ ಸ್ಟ್ಯಾಂಡ್ ಅನ್ನ ಮುಂಜುರಾಯಿತಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪನವರು. ಇಲ್ಲಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು, 100-bedded ಹಾಸ್ಪಿಟಲ್ ಅನ್ನ ಕೊಟ್ಟಿರ್ತಕ್ಕಂಥ ಯಡಿಯೂರಪ್ಪನವರು. ನಮ್ಮ ಆರ್ಯ ಈಡಿಗರ ಸಂಘಕ್ಕೆ ಅನುದಾನವನ್ನ ಜಾಗವನ್ನ ಮಾಡಿ ಅನುದಾನವನ್ನ ಕೊಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪನವರು. 27 ಸಮುದಾಯಗಳಿಗೂ ಕೂಡ ಎಲ್ಲಾ ಸಮುದಾಯಗಳಿಗೂ, ಮಡಿವಾಳ ಸಮಾಜ, ಸಮರ್ಥ ಸಮಾಜ, ವೀರಶೈವ ಸಮಾಜ, ಬ್ರಾಹ್ಮಣ ಸಮುದಾಯ, ಎಲ್ಲಾ ಸಮಾಜಗಳು ಅವರು ಅರ್ಜಿ ಕೊಡದೇ ಇದ್ರೂ ಕೂಡ ಸರ್ವ ಸಮುದಾಯ ಮಂಟಪ ಅಂತ ಹೇಳ್ಬಿಟ್ಟು 50 ಎಕರೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಸಮುದಾಯ ಮಂಟಪಗಳನ್ನ ಮಾಡಿ ಅವರಿಗೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿರ್ತಕ್ಕಂಥದ್ದು BJP ಸರ್ಕಾರ. ನಾನು ಹಾಗೆ ಇವತ್ತು ಅನೇಕ ಕಾರ್ಯಕ್ರಮ, ಅದರಲ್ಲೂ ನಾವು ನೀವು ಎಡಬಲದಲ್ಲಿ ನಿಂತಿರ್ತಕ್ಕಂಥ ಈ KCP ಈಗಾಗಲೇ ಅದು ಶುರುವಾಗಿ ಸನ್ಮಾನ್ಯ ಯಡಿಯೂರಪ್ಪನವರ ವತಿಯಿಂದ ಶುರುವಾಗಿ ಇವತ್ತು ನ್ಯಾಷನಲ್ ಹೈವೇ ಆಗಿ ನಮ್ಮರಿಗಾಗಿ ಇದಿಷ್ಟು ಕೂಡ ಎಲ್ಲಿಂದ ಶುರುವಾಗುತ್ತೆ, ನಮಗೆ ಬೆಂಗಳೂರಿಂದ
कल्लूर मुखेण नमेंगे सिगंदूर ब्रिज मुखेण सागर सोरब आनमट्टी मुखेण नमेंगे हूबली मुख्यवाहिनी तरत के सन्मान्य यड़ियूरप्पन दिनल राघवेंद्र दिनल नावेलू बंदी नमेलू कूड़ा इन मार्गदर्शन सकते सोरबाव मादरिया तालूक इडी राज्य मुंदिन ईद वर्ष नूर के नूर सत्य नम सन्मान्य श्रीयुत बसवराज बोम्मायी विस्तार कार्यक्रम नूर कोटी नम विस्तार सौधव प्रधानमंत्री प्रेरण इलाके सूर नरतक प्रधानमंत्री प्रेरण शंकुस्थापने केसवान शुरुम इन वर्ष ना सन्मान्य यदूरपन विनती सर और प्रेरणे आगे कट सर सन्मान्य नरेंद्र मोदी जो ऐसी तारीख के नाले बेगे शिवम्ग के बरतना सर मुझे वर्ष कटवे मुगस्ती सर प्रधानमंत्री तुम कर्क बंद उद्घाटन स्वर्भ क्षेत्र विनती तमेलू सन्मान्य यदूरपन आशीर्वाद नावेल स्वर्भ क्षेत्र अभिवृद्धि राजकीय नमेल गुरी अंत भावसी क्रमबद्धवादे समुदाय वर्षू कलाटे ना समुदाय अलसंख्या अथवा हिंदू वर्ग इतना पर्स्थित पिष्ट पड़ मुंदू हण्ण समुद्री बदकवे स्वर्भ क्षेत्र के आटली नावेलू मुद्दा ना नाक दिन मे हे तारीख मतवेलू इन बृहत सभली बंदू तुम आशीर्वाद सदर्भली नम संख्य मुझे एस कुमार बंगारप अंतर मुझे नावचि कमल चिन्ह सन्मान्य यदूरपन आशीर्वाद मत नम शासक आगे तम आशीर्वाद तवेलू दैवी स्वरूपर स्वरभ क्षेत्र मतदार बंधु नम अभिधिगोस्कर स्वरभ क्षेत्र बीजेपी तेक्के तवेलू आशीर्वाद कमल चिन्ह आशीर्वाद मत विनती मू नाति विराम जय हिंद जय कर्नाटक भारत माता की भारत माता की नम राजा हुने साहेब सन्मान परिहार
ಪ್ರಕಾಶ್ ತಲಕಾಲ್ಕೊಪ್ಪರವರೇ, ಮಲ್ಲಿಕಾರ್ಜುನರವರೇ, ಪ್ರಸನ್ನ ಕುಮಾರ್ ಅವರೇ, ಎಂ ಆರ್ ಪಾಟೀಲ್ ರೇ, ಕೀರ್ತಿಗೌಡರೇ, ಸದಾಶಿವ ಪ್ರಸಾದ್ ರವರೇ, ಈಶ್ವರ ಚನ್ನಪಟ್ಟಣ ರವರೇ, ನಾಗರಾಜ್ ಗೌಡರೇ, ಪಕ್ಷದ ಹಿರಿಯ ಮುಖಂಡರೇ, ಬಹುಶಃ ಆನೋಟಿ ಇತಿಹಾಸದಲ್ಲಿ ಹಿಂದೆಂದೂ ಸೇರದ ಇಲ್ಲದೆ ಇರುವಂತಹ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೇರಿರುವಂತಹ ಆತ್ಮೀಯ ನನ್ನ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಈ ಜನಸ್ತೋಮವನ್ನು ನೋಡಿದಾಗ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಕುಮಾರ್ ಬಂಗಾರಪ್ಪನವರು ಸುಮಾರು 25-30 ಸಾವಿರ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಇನ್ನು 3-4 ದಿವಸ ಯಾರಿನ್ನೂ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೋ ಅಂತವರ ಮನೆ ಮನೆಗೆ ಹೋಗಿ ನಮ್ಮ ಅಣ್ಣ ತಮ್ಮಂದಿರು, ತಾಯಿಂದರು, ನಮ್ಮ ಕಾರ್ಯಕರ್ತರು, ಕುಮಾರ್ ಬಂಗಾರಪ್ಪನವ್ರನ್ನ ಮೊದಲನೇ ಹೆಸರೇನೆ, ಮೊದಲನೇ ಅಂಕಿ 1ರ ಮುಂದೆ ತಮ್ಮ ಮತವನ್ನು ಹಾಕೋದ್ರ ಮೂಲಕ ದೊಡ್ಡ ಅಂತರದಲ್ಲಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಜಿಯವರು ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಾ ಭವಿಷ್ಯ ಹೇಳ್ತಿಲ್ಲ, ವಾಸ್ತವಿಕ ಅಂಶವನ್ನು ಹೇಳ್ತಾ ಇದ್ದೇನೆ. ರಾಜ್ಯದ ಸುಮಾರು 80 ವಿಧಾನಸಭಾ ಕ್ಷೇತ್ರ ಹೋಗಿ ಬಂದು ಹೇಳ್ತಾ ಇದ್ದೇನೆ. 130-135 ಸೀಟುಗಳನ್ನು ಗೆದ್ದು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡುವಂತಹದ್ದು ಸೂರ್ಯ ಚಂದ್ರರದೆಷ್ಟು ಸತ್ಯನೋ ಅಷ್ಟೇ ಸತ್ಯ. ಕುಮಾರ್ ಬಂಗಾರಪ್ಪನವರು ಈಗಾಗಲೇ ಬಹಳ ಸವಿಸ್ತಾರವಾಗಿ ಮಾತನಾಡಿ ಹೇಳಿದ್ದಾರೆ, ಈ ಭಾಗದಲ್ಲಿ ನೀರಾವರಿ ಯೋಜನೆಯನ್ನು ಪೂರ್ಣ ಮಾಡಿ ನಮ್ಮ ರೈತರು 3 ಬೆಳೆಯನ್ನು ಬೆಳೀಬೇಕು, ಆ ರೀತಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ಅವರ ಸಂಕಲ್ಪ. ಅದಕ್ಕೆ ಏನೇನು ಅನುಕೂಲಗಳು ಮಾಡಬೇಕಾಗಿದೆಯೋ ಅದನ್ನ ನಮ್ಮ ಸರ್ಕಾರ ಮಾಡುತ್ತೆ, ಕುಮಾರ ಬಂಗಾರಪ್ಪನವರ ಜೊತೆ ನಿಲ್ಲುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಂಧುಗಳೇ, ಕುಮಾರ್ ಬಂಗಾರಪ್ಪನವರ ಬಗ್ಗೆ ಹೆಚ್ಚು ಹೇಳುವಂತ ಅಗತ್ಯ ಇಲ್ಲ. ಅತ್ಯಂತ ಪ್ರಾಮಾಣಿಕವಾಗಿ ಸೊರಬ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ನೀರಾವರಿ ಯೋಜನೆಗಾಗಿ ಪರಿಶ್ರ ಜಾತಿ, ಪರಿಶ್ರ ವರ್ಗ, ಹಿಂದುಳಿದ ವರ್ಗದವರು ಎಲ್ಲರ ಒಂದು ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಿರುವಂತ ನಮ್ಮ ಆತ್ಮೀಯ ಸ್ನೇಹಿತ ಕುಮಾರ ಬಂಗಾರಪ್ಪ, ಬರುವಂತ ದಿವಸಗಳಲ್ಲಿ ಮುಂದಿನ ಸಚಿವ ಸಂಪುಟದಲ್ಲಿ ಸಚಿವರಾಗುವಂತಹ ಸಂದರ್ಭ ಇರೋದ್ರಿಂದ ತಾವು ಅವರಿಗೆ ದೊಡ್ಡ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸಿದಾಗ ಅದು ಸಾರ್ಥಕ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಬಹುಶಃ ಶಿಕಾರಿಪುರ ತಾಲೂಕಲ್ಲೂ ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇವಲ 2-3 ದಿವಸದಲ್ಲಿ ಜನ ಸೇರ್ಸಕ್ ಆಗೋದಿಲ್ಲ, ಆ ರೀತಿ ನೀವೆಲ್ಲ ಬಂದಿದ್ದೀರಾ, ಅದಕ್ಕಾಗಿ ನಾನು ನಿಮ್ಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಅನೇಕ ಪ್ರಮುಖ ಅಂಶಗಳನ್ನು ಘೋಷಣೆ ಮಾಡಿದ್ದೇವೆ. ಅಧಿಕಾರಕ್ಕೆ ಬಂದ 1 ವಾರದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಲಿದ್ದೇವೆ. ಮೊದಲನೇದು ಉದ್ಯೋಗಸ್ಥ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ನ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ವಿದ್ಯಾವಾಹಿನಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪಾಸ್ ನೀಡಲು ತೀರ್ಮಾನ ಮಾಡಿದ್ದೇವೆ.
ವಿಧವೆಯರಿಗೆ ಮಾಸಿಕ ಪೆನ್ಷನ್ 800 ರೂಪಾಯಿ 2000 ರೂಪಾಯಿ ಏರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ಬಿಪಿಎಲ್ ಕುಟುಂಬಕ್ಕೆ ಪ್ರತಿ ವರ್ಷ ಯುಗಾದಿ ಗಣೇಶೋತ್ಸವ ಮತ್ತು ದೀಪಾವಳಿಗೆ ತರ ಒಂದರಂತೆ ಮೂರು ಸಿಲಿಂಡರ್ಗಳನ್ನು ಉಚಿತವಾಗಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದಲ್ಲದೆ ಬಿಪಿಎಲ್ ಕುಟುಂಬಕ್ಕೆ ಪ್ರತಿದಿನ ಅರ್ಧ ಲೀಟರ್ ನಂದಿನಿ ಹಾಲು ಮತ್ತು ಪ್ರತಿ ತಿಂಗಳು ಈ ಕೊಡ್ತಿರುವಂತ 5 ಕೆಜಿ ತಗೆ ಮತ್ತೆ 5 ಕೆಜಿ ಅಕ್ಕಿಯನ್ನು ಕೊಡೋದ್ರ ಮೂಲಕ ಒಟ್ಟು 10 ಕೆಜಿ ಸಿರಿಧಾನ್ಯ ಸೇರಿ ಕೊಡ್ತಾ ಇದ್ದೇವೆ ರೈತರ ಸಿರಿ ಯೋಜನೆಯಡಿ ಸಿರಿಧಾನ್ಯ ಬೆಳೆಯುವಂತ ರೈತರಿಗೆ 10,000 ರೂಪಾಯಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ ನೀರಾವರಿಗೆ ಆದ್ಯತೆಯನ್ನ ಕುಮಾರ ಬಂಗಾರಪ್ಪನವರು ಹೇಳಿದಂತೆ ಕೊಡೋರು ಇದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಪೇಕ್ಷೆ ಈ ರಾಜ್ಯದಲ್ಲಿ ರೈತನ ಹೊಲಕ್ಕೆ ನೀರು ಕೊಟ್ಟು ರೈತ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಕೊಟ್ಟು ಅವನು ಗೌರವದಿಂದ ನೆಮ್ಮದಿಯಿಂದ ಸ್ವಾಭಿಮಾನದ ಬಾಳಿ ಬದುಕಬೇಕು ಅನ್ನುವಂತ ಪ್ರಧಾನಿಯವರ ಅಪೇಕ್ಷೆ ಇದೆ ಆ ದಿಕ್ಕಿನಲ್ಲಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ ನೀವು ನೆಮ್ಮದಿಯಿಂದ ಬದುಕುವಂತ ವ್ಯವಸ್ಥೆಯನ್ನ ಮಾಡೋರಿದ್ದೇವೆ ಬಂಧುಗಳೇ ಪ್ರತಿ ಲೀಟರ್ ಹಾಲಿಗೆ ಪ್ರೋತ್ಸಾಹನ ಏನು 5 ರೂಪಾಯಿ ಇದೆ ಅದನ್ನ 7 ರೂಪಾಯಿಗೆ ಏರಿಸುವಂತ ತೀರ್ಮಾನ ಮಾಡಿದ್ದೇವೆ ಸಿರಿಧಾನ್ಯ ಬೆಳೆಯುವಂತ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 10,000 ರಿಂದ 15,000 ರೂಪಾಯಿ ಹಣವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಕೃಷಿ ಮಾರುಕಟ್ಟೆಗೆ ಉತ್ಪನ್ನ ಸಾಗಿಸುವ ರೈತರಿಗೆ ಉಚಿತವಾಗಿ ಬಸ್ ಟಿಕೆಟ್ ಸೌಲಭ್ಯ ಈ ಬಾರಿ 10 ಲಕ್ಷ ಮನೆಗಳನ್ನು ಕಟ್ಟಿ ಯಾವುದೇ ಒಬ್ಬ ಈ ರಾಜ್ಯದಲ್ಲಿ ಇರೋದಕ್ಕೆ ಮನೆ ಇಲ್ಲ ಅಂತ ಇರಬಾರದು ಆ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ ರಾಜ್ಯದಲ್ಲಿ ಬಹಳ ವರ್ಷಗಳ ಬೇಡಿಕೆ ಕಾಮನ್ ಸಿವಿಲ್ ಕೋಡ್ ಅನ್ನು ಜಾರಿಗೆ ತರಬೇಕು ಅನ್ನೋದು ಅದನ್ನ ಜಾರಿಗೆ ತರ್ತೇವೆ ನಾವು ಭರವಸೆ ಕೊಟ್ಟಂತೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ ಇನ್ನೊಂದು 8 ತಿಂಗಳಲ್ಲಿ ಪೂರ್ಣ ಆಗೋದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ಶಂಕುಸ್ಥಾಪನೆ ಮಾಡಿದ್ರು ನೀವೆಲ್ಲ ನೋಡಿದ್ದೀರಾ ರಾಜ್ಯದ ಎಲ್ಲ ತೀರ್ಥ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಿ ಈ ರಾಜ್ಯವನ್ನ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಸಂಕಲ್ಪ ನಾವು ಹೊಂದಿದ್ದೇವೆ ಕಳೆದ 2 ವರ್ಷದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇತ್ತೀಚೆಗೆ 3 ವರ್ಷ ನೀವೇನೇನು ಅಪೇಕ್ಷೆಯನ್ನು ಪಟ್ಟರು ಅದೆಲ್ಲವನ್ನ ಮಾಡಿರೋದನ್ನು ನೀವು ಕಣ್ಣಾರ ನೋಡಿದ್ದೀರಾ ಬಹಳ ಹೊತ್ತು ಮಾತನಾಡೋ ಅಗತ್ಯ ಇಲ್ಲ ಬಹಳ ಹೊತ್ತಿನಿಂದ ತಾವಿಲ್ಲಿ ಕುಂತಿದ್ದೀರಾ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ನಮ್ಮ ಅಣ್ಣ ತಮ್ಮಂದಿರೋ ತಾಯಿಯಂದ್ರಿಗೆ ದಯಮಾಡಿ ಇನ್ನು 3-4 ದಿವಸ ತಾವು ಮನೆಯನ್ನು ಬಿಟ್ಟು ಮನೆಗೆ ಹೋಗಿ ಕುಮಾರ ಬಂಗಾರಪ್ಪನವರ ಪರವಾಗಿ ಮತವನ್ನು ಯಾಚಿಸಿ ಮತದಾನ ಕೇಂದ್ರಕ್ಕೆ 100-85 ಜನ ಶೇಕಡ 80%ಕ್ಕೂ ಹೆಚ್ಚು ಪರ್ಸೆಂಟ್ ಓಟ್ ಹಾಕುವಂತೆ ನೋಡಿಕೊಂಡ್ರೆ ಕುಮಾರ ಬಂಗಾರಪ್ಪನವರು 25-30 ಸಾವಿರ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ ಅವರ ವಿರುದ್ಧ ಯಾರೇ ಸ್ಪರ್ಧೆ ಮಾಡಲಿ ಅದಕ್ಕೆ ಯಾರು ನೀವು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ ಆ ರಾಜಕೀಯ ದೊಂಬರಾಟ ಸ್ವಲ್ಪ ಈ ತಾಲೂಕಲ್ಲಿ ನಡೆಯೋದಿಲ್ಲ ಕುಮಾರ ಬಂಗಾರಪ್ಪನವರು ಮಾಡಿರುವಂತ ಅಭಿವೃದ್ಧಿ ಕಾರ್ಯದ ಮುಂದೆ ಯಾರೋ ನಿನ್ನೆ ಮೊನ್ನೆ ಬಂದು ಏನೋ ಪ್ರಚಾರ ಮಾಡಿ ನಾವೇನೋ ಸಾಧನೆ ಮಾಡ್ತೇವೆ ಅನ್ನೋ ಭ್ರಮೆನಲ್ಲಿದ್ರೆ ಅದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಂಧುಗಳೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ
ಇಡೀ ಜಗತ್ತು ಅಚ್ಚರಿಯಿಂದ ನಮ್ಮ ಕಡೆ ನೋಡ್ತಾ ಇದೆ, ಅಭಿವೃದ್ಧಿ ಕಾರ್ಯದ ಕಡೆ ನೋಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ, ನನ್ನ ಮುಸ್ಲಿಂ ಬಂಧುಗಳೆಲ್ಲೂ ಸಹ, ನಮಗೆ ಜಾತಿ ಗೊತ್ತಿಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ತಾಯಿಯ ಮಕ್ಕಳಂತೆ ಬಾಳ್ಬೇಕು ಅಂತ ಹೇಳುವಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಆದ್ರಿಂದ ಯಾರೊಬ್ಬರು ಏನು ಭೇದ ಭಾವನೆಯನ್ನು ಮಾಡಿಕೊಳ್ಳದೇನೆ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಶೇಕಡ 80 ಮತದಾನ ಇಲ್ಲಿ ಆದಾಗ ಕುಮಾರ ಬಂಗಾರಪ್ಪನವರು 25-30 ಸಾವಿರ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ. ಆ ಕೆಲಸವನ್ನ ನೀವೆಲ್ಲ ಮಾಡ್ತೀರಾ, ಮಾಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ. ಇಷ್ಟು ತಡವಾದರೂ ನನಗೆ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದು ನಾನು ನೋಡಿರಲಿಲ್ಲ. ಇವತ್ತು ಕುಮಾರ ಬಂಗಾರಪ್ಪನವರ ಮೇಲೆ ಪ್ರೀತಿ ಇಟ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲ ಸೇರಿ ಅವರಿಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ. ನಾನು ನಿಮ್ಮನ್ನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಒಂದು ಸಾರಿ ಹೇಳಿ, ಕುಮಾರ ಬಂಗಾರಪ್ಪನವ್ರನ್ನ 30 ಸಾವಿರಕ್ಕೂ ಹೆಚ್ಚಿನ ಅಂತರದಲ್ಲಿ ಮನೆ ಮನೆಗೆ ಹೋಗಿ ಓಟನ್ನ ಕೇಳಿ ಅವ್ರನ್ನ ಗೆಲ್ಲಿಸ್ತೇವೆ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ ಒಂದ್ಸಾರಿ. ಆ ಕೆಲಸವನ್ನ ನೀವೆಲ್ಲ ಮಾಡಿದ್ರೆ ನನಗನ್ಸುತ್ತೆ ನಾನು ಇಲ್ಲಿಗೆ ಬಂದದ್ದು ಉದ್ದೇಶ ಸಫಲ ಆಗುತ್ತೆ. ಮತ್ತೊಮ್ಮೆ ವೇದಿಕೆ ಮೇಲಿರುವಂತಹ ಮುಖಂಡರಿಗೆ, ಇಲ್ಲಿ ಸೇರಿರುವಂತಹ ನಮ್ಮ ಅಣ್ಣ ತಮ್ಮಂದಿರ ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ಚುನಾವಣೆ ಮುಗಿದ ಮೇಲೆ ಮತ್ತೊಮ್ಮೆ ಒಂದು 50,000 ಜನ ಸೇರಿಸಿ ವಿಜಯೋತ್ಸವವನ್ನು ಆಚರಿಸಕ್ಕೆ ನಾನು ಬರ್ತೇನೆ. ಆ ಸಂದರ್ಭದಲ್ಲಿ ನೀವೆಲ್ಲ ಹಾಜರಿರಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿ, ಇಲ್ಲಿ ಸೇರಿರುವಂತ ನಮ್ಮೆಲ್ಲ ಅಣ್ಣ ತಮ್ಮಂದಿರು ತಾಯಂದಿರು ಮಾಧ್ಯಮದ ಸ್ನೇಹಿತರು ವೇದಿಕೆ ಮೇಲೆ ಮುಖಂಡರು ಎಲ್ರಿಗೂ ಸಹ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾಕಿ. ಕುಮಾರ್ ಬಂಗಾರಪ್ಪನವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾಕಿ, ಭಾರತ್ ಮಾತಾಕಿ. ಧನ್ಯವಾದ.